ಯುವರಾಜ್ ಭಟ್ ಅವರ ನಿರ್ದೇಶನದ ಮುಂದಿನ ಸಿನಿಮಾ ಗರಡಿ. ಈ ಸಿನಿಮಾದಲ್ಲಿ ಎಸ್ ಎಸ್ ಸೂರ್ಯ ಅವರು ಹೀರೋ ಆಗಿ ನಟಿಸುತ್ತಿದ್ದಾರೆ. ಇವರು ಕೆಲವು ವರ್ಷಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ನಟಿಸಿದ್ದರು, ಮತ್ತೆ ಕೆಲವು ದಿನಗಳ ಕಾಲ ಯಾವ ಸಿನಿಮಾದಲ್ಲಿ ನಟಿಸಿರಲಿಲ್ಲ. ಈಗ ಮತ್ತೆ ಗರಡಿ ಸಿನಿಮಾದಲ್ಲಿ ತಮ್ಮ ನಟನೆಯನ್ನು ಮುಂದುವರಿಸಿದ್ದಾರೆ. ಇವರಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸಾಥ್ ಕೊಡ್ತಾ ಇದ್ದಾರೆ. ಹೌದು, ಗರಡಿ ಸಿನಿಮಾದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನಟಿಸುತ್ತಿದ್ದಾರೆ. ಗರಡಿ ಸಿನಿಮಾದಲ್ಲಿ ಅತಿಥಿ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಎಂದು ಕೆಲವು ದಿನಗಳ ಹಿಂದೆ ಸುದ್ದಿ ಹಬ್ಬಿತ್ತು. ಅತಿಥಿ ಪಾತ್ರ ಅಂದರೆ 3-4 ನಿಮಿಷ ಬಂದು ಹೋದರೆ ಅತಿಥಿ ಪಾತ್ರ ಅಂತಾರೆ. ಆದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಈ ಸಿನಿಮಾದಲ್ಲಿ 3-4 ನಿಮಿಷ ಅಷ್ಟೇ ಅಲ್ಲ, 13 ನಿಮಿಷಗಳ ಕಾಲ ದರ್ಶನ್ ಅವರು ಇರ್ತಾರೆ ಎಂದು ಸುದ್ದಿ ಇದೆ. ಆದ್ದರಿಂದ ಈ ಸಿನಿಮಾದಲ್ಲಿ ದರ್ಶನ್ ಅವರು ಒಂದು ವಿಶೇಷ ಪಾತ್ರನೇ ಮಾಡುತ್ತಿದ್ದಾರೆ. ಸೂರ್ಯ ಅವರ ಅಣ್ಣನ ಪಾತ್ರ ಮಾಡುತ್ತಿದ್ದು ಕುಸ್ತಿಪಟ್ಟವಾಗಿ ಕಾಣಿಸಿಕೊಳ್ಳಲಿದ್ದಾರೆ. ಗರಡಿ ಸಿನಿಮಾ ಸ್ಯಾಂಡಲ್ವುಡ್ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾಗಳಲ್ಲೂ ಒಂದು. ಈ ಸಿನಿಮಾ 10 ನವೆಂಬರ್ ರಿಲೀಸ್ ಆಗಲಿದೆ. ಗರಡಿ ಸಿನಿಮಾವನ್ನು ಸ್ಯಾಂಡಲ್ವುಡ್ ಖ್ಯಾತ ನಿರ್ದೇಶಕ ಯೋಗರಾಜ್ ಭಟ್ ಅವರು ನಿರ್ದೇಶನ ಮಾಡುತ್ತಿದ್ದಾರೆ. ಚಿತ್ರದಲ್ಲಿ ಎಸ್ ಎಸ್ ಸೂರ್ಯ ಅವರು ನಾಯಕನಾಗಿ ನಟಿಸಿದ್ದು ತೆರೆ ಮೇಲೆ ಕುಸ್ತಿಪಟ್ಟವಾಗಿ ಕಾಣಿಸಿಕೊಳ್ಳಲಿದ್ದಾರೆ. ಸುನಲ್ ಮೋಟೆರೆ ಅವರು ಈ ಚಿತ್ರದ ನಾಯಕಿ. ಬಹಳ ವರ್ಷಗಳ ಬಳಿಕ ಬಿಸಿ ಪಾಟೀಲ್ ಅವರು ಈ ಚಿತ್ರದಲ್ಲಿ ಕುಸ್ತಿಪಟ್ಟು ಆಗಿ ತೆರೆ ಮೇಲೆ ಕಾಣಿಸಿಕೊಳ್ಳಲಿದ್ದಾರೆ. ಉಳಿದಂತೆ ಧರ್ಮನ ಕಡ್ಡೂರ್ ಅವರು, ಪೃಥ್ವಿ ಶಾಮನ್ ಅವರು, ಸಂಜಯ್ ಬೇಲೂರ್ ಅವರು ಇತ್ಯಾದಿಯವರು ಪೋಷಕ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಸಿನಿಮಾವನ್ನು ಕೌರವ ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ಬಿಸಿ ಪಾಟೀಲ್ ಅವರ ಪತ್ನಿ ವನಜಾ ಅವರು ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ. ಚಿತ್ರಕ್ಕೆ ವೀರ ಕೃಷ್ಣ ಅವರ ಸಂಗೀತವಿದ್ದು ನಿರಂಜನ್ ಬಾಬು ಅವರ ಛಾಯಾಗ್ರಹಣವಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನಡೆಸುತ್ತಿರುವ ಸಿನಿಮಾ ಕಾಟೇರ, ಈ ಸಿನಿಮಾದ ಇನ್ನೂ 3 ಹಾಡುಗಳ ಚಿತ್ರೀಕರಣ ನಡೆಯಬೇಕಿದೆ. ಅದಕ್ಕೆ ಇನ್ನೂ 20 ದಿನಗಳ ಕಾಲ ಸಮಯ ಬೇಕಿದೆ. ಈ ಸಿನಿಮಾದ ಪೋಸ್ಟರ್ಗಳನ್ನು ಬಿಟ್ಟರೆ ಇನ್ನೂ ಯಾವುದೂ ಜಲಕ್ ರಿವೀಲ್ ಆಗಿಲ್ಲ. ಈ ಸಿನಿಮಾ ಇದೇ ವರ್ಷ ರಿಲೀಸ್ ಆಗ್ಬೋದು, ಇಲ್ಲ ಮುಂದಿನ ವರ್ಷ ರಿಲೀಸ್ ಆಗ್ಬೋದು. ಈ ವರ್ಷ ಕಾಟೇರ ಸಿನಿಮಾದಿಂದ ದರ್ಶನ್ ಅವರು ಬೆಳ್ಳಿ ಪರದೆ ಮೇಲೆ ಬರದೇ ಇದ್ದರೂ ಕೂಡ ಗರಡಿ ಸಿನಿಮಾದಿಂದ 10 ನವೆಂಬರ್ಗೆ ಬೆಳ್ಳಿ ಪರದೆ ಮೇಲೆ ಬಂದು ಎಲ್ಲರನ್ನು ರಂಜಿಸಲಿದ್ದಾರೆ. ಎಸ್, ಇದಿಷ್ಟು ಇವತ್ತಿನ ಈ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗರಡಿ ಸಿನಿಮಾದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನದಲ್ಲಿ.